ಸರ್, ಕಾರ್ನಲ್ಲಿಸ್ ಬಿಡ್ರಿ. ವಸುಧರ, ಏನ್ ನೀನು ಏನು ಮಾತಾಡ್ತಾನೆ ಇಲ್ಲ? ಸಂತೋಷ ಜಾಸ್ತಿ ಆಗಿ ಮಾತೇ ಬರ್ತಾ ಇಲ್ಲ ಸರ್. ಈ ತರ ನಿಮ್ ಜೊತೆ ನಮ್ಮ ಊರಿಗೆ ನಮ್ಮ ಮನೆಗೆ ಹೋಗ್ತಿದ್ದೀನಿ ಅಂದ್ರೆ ಆ ಸಂತೋಷನ ಹೇಳ್ಕೊಳಕ್ ಆಗ್ತಿಲ್ಲ ಸರ್. ಕಾಣಿಸ್ತಿದೆ ನಿನ್ ಕಣ್ಣಲ್ಲಿ. ಹೌದು, ನನ್ನನ್ನ ನಿಮ್ ಮನೆಗ್ ಕರ್ಕೊಂಡು ಹೋಗಿ ಏನ್ ಹೇಳ್ತೀಯ? ನನ್ನನ್ನೇನು ಅಂತ ಪರಿಚಯ ಮಾಡಿಸ್ತೀಯ? ಅಮ್ಮ, ಇವರು ನಮ್ಮ ಕಾಲೇಜ್ ಎಂ ಡಿ ರಿಷೇಂದ್ರ ಭೂಷಣ್ ಅಂತ, ನಾನು ಅವ್ರಿಗೆ ಪರಿಚಯ ಮಾಡಿಸ್ತೀನಿ. ಅಷ್ಟೇನಾ? ಅಷ್ಟೇನಾ ಅಂದ್ರೆ ಅಷ್ಟೇ ಹೇಗಾಗುತ್ತೆ ಸರ್, ಇನ್ನು ಸುಮಾರು ಹೇಳ್ಬೇಕಲ್ವಾ? ಅದೇ, ಏನ್ ಹೇಳ್ತೀಯ ಅಂತ ಕೇಳ್ತಿದ್ದೀನಿ. ನಾನೇನೋ ಹೇಳ್ತೀನಿ ಬಿಡಿ ಸರ್. ಅದೇ, ಇವಾಗ ನನಗೆ ಹೇಳು ಅಂತಿದ್ದೀನಿ. ಇವಾಗ ಯಾಕೆ ಸರ್? ಆ ಟೈಮ್ ಬಂದಾಗ ಹೇಳ್ತೀನಿ ಬಿಡಿ. ಇವಾಗ ನೀವು ಕಾರ್ ತೆಗಿರಿ. ನೀನ್ ಹೇಳಿದ್ರೇನೆ ಈ ಕಾರ್ ಮೂವ್ ಆಗೋದು, ಇಲ್ಲ ಅಂದ್ರೆ ಇವತ್ತೆಲ್ಲ ಇಲ್ಲೇ ಇರ್ತೀವಿ. ಸರಿ, ಪರವಾಗಿಲ್ಲ ಸರ್. ನೀವು ನಾನು ಇದೇ ತರ ಕಾರಲ್ಲೇ ಇದ್ರು ನನಗೆ ಓಕೆ. ನೀವು ನನ್ನ ಪಕ್ಕದಲ್ಲಿದ್ರೆ ಬರೀ ಕಾರ್ ಅಷ್ಟೇ ಅಲ್ಲ, ಕಾರ್ನಲ್ಲಿದ್ರು ಕೂಡ ಸರಿ. ಪೊಗರು, ಕಾರ್ ನಿಲ್ಸಿದ್ರು ಪರವಾಗಿಲ್ಲ, ಹೇಳಲ್ಲ ಅಂತಿದೀಯ ಅಷ್ಟೇನಾ? ಸರ್, ಪೊಗ್ರೇನ್ ಸರ್ ಪೊಗ್ರು? ಇಷ್ಟು ದೊಡ್ಡ ವ್ಯಕ್ತಿ ರಿಷಿ ಅವರು, ಇಷ್ಟು ದೊಡ್ಡ ಎಂ ಡಿ ಅವರು ನನ್ನ ಪಕ್ಕದಲ್ಲಿದ್ದಾಗ ನನಗ್ ಪೊಗರಿದ್ರೆ ತಪ್ಪೇನಿದೆ ಸರ್? ಎಸ್, ಐ ಎಂ ಪೊಗರು. ನನಗಂತೂ ಗರ್ವ ಇದೆ ಸರ್. ಹೀಗೆದುರು ಮಾತಾಡಿದ್ರೆ ಇನ್ನೇನ್ ಹೇಳಿ? ಆದ್ರೂ ವಸುಧರ, ನಾನ್ ನಮ್ಮ ಮನೆಯವ್ರ ಮುಂದೆ ಈ ಹುಡುಗಿನೇ ನನಗೆ ಮುಂದಾಗೋ ಹೆಂಡ್ತಿ ಅಂತ ಹೇಳ್ದೆ ತಾನೆ? ನಾನು ವಸುಧರನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಹೇಳಲಿಲ್ಲ ಅಂತ ಯಾರು ಹೇಳಿದ್ರು ಸರ್? ಹಾಗಿದ್ರೆ ನೀನೇನ್ ಹೇಳ್ತೀಯೋ ನನಗೂ ಹೇಳು. ಕೇಳಿದ್ರೆ ನನಗೂ ಖುಷಿ ಆಗುತ್ತಲ್ವಾ? ಸರಿ ಸರಿ ಹೇಳ್ತೀನಿ, ಆದ್ರೆ ನಂದೊಂದು ಕಂಡೀಷನ್. ಲವ್ ಕಂಡೀಷನ್? ಅಲ್ಲ ಸರ್, ಲವ್ಲಿ ಕಂಡೀಷನ್. ನಾನ್ ನಮ್ಮ ಅಮ್ಮನ್ಗೆ ನಿಮ್ ಬಗ್ಗೆ ಏನ್ ಹೇಳ್ತೀನಿ ಅನ್ನೋದು ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ಈ ಉಂಗ್ರ ನೀವ್ ನನ್ಗೆ ಹಾಕ್ಬೇಕು.